ಮೊದಲನೇದಾಗಿ ಟ್ರೈಲರ್ ನೋಡ್ತಾ ಇದ್ರೆ ಕೆಲವೇ ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿಬಿಟ್ಟಿದೆ, ಅಂದರೆ ಒಂದು ಕ್ರೇಜ್ ಶುರು ಆಗಿಬಿಟ್ಟಿದೆ. ಟ್ರೈಲರ್ ನೋಡಿದ್ರೆ ಸಿನಿಮಾ ನೋಡ್ಬೇಕು ಅನ್ನಿಸ್ತಿದೆ, ಒಂದಷ್ಟು ಫನ್ನಿ ಎಲಿಮೆಂಟ್ಸು, ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಅನಿಸ್ತಾ ಇದೆ. ಟ್ರೈಲರ್ ಒಂದು ಹ್ಯೂಜ್ ಸಕ್ಸಸ್ ಸೋಷಿಯಲ್ ಮೀಡಿಯಾದಲ್ಲಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿ ಅಂದರೆ ನನಗೆ ಸಿನಿಮಾನ ಒಪ್ಕೊಂಡಿದ್ದೆ ಅದೇ ಉದ್ದೇಶ. ಕಂಪ್ಲೀಟ್ ನಂಗೆ ಅದು ರೀಡಿಂಗ್ ಕೊಟ್ಟಾಗ ನನ್ನ ಮುಖದ ಮೇಲೆ ನಗು ಇತ್ತು, ನನಗೆ ಜಸ್ಟ್ ಅದು ಆ ನಗು ಆಡಿಯನ್ಸ್ ಮುಖದ ಮೇಲೆ ಇರಬೇಕು ಅನ್ನೋದಷ್ಟೇ. ಸೊ ಸಿನಿಮಾ ನೋಡುವಾಗ ನಾವು ಮಾಡೋಂಥ ಕಿತಾಪತಿಗಳು, ಚೇಷ್ಟೆಗಳು ಏನೇನು ಆಗುತ್ತೆ ಸಿನಿಮಾದಲ್ಲಿ ಅದೆಲ್ಲ ನೋಡಿ ಅವ್ರು ಖುಷಿ ಪಡಬೇಕು. ಸೊ ಇಟ್ಸ್ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಹಾಗಾಗಿ ನಮ್ಮ ಉದ್ದೇಶ ಇದಿದೆ ಅದು, ಎಂಟರ್ಟೈನ್ಮೆಂಟ್ ಇದು. ಸೊ ಇದರಲ್ಲೆಲ್ಲೂ ನಾವು ಏನು ದೊಡ್ಡ ಕತೆ ಏನು ಹೇಳೋಕೆ ಹೊರಟಿಲ್ಲ. ಸೊ ಸಿಂಪಲ್ ಫಿಲ್ಮ್ ವಿತ್ ಲಾಟ್ಸ್ ಆಫ್ ಎಂಟರ್ಟೈನ್ಮೆಂಟ್ ಫನ್. ಸೊ ಅದು ನಿಮ್ಗೆ ಆಲ್ರೆಡಿ ಟೀಸರ್ಲ್ಲಿ ಕಾಣಿಸ್ತಾ ಇದೆ. ಸೊ ಟ್ರೈಲರ್ ಬಂದಾಗ ಇನ್ನೂ ಎವಿಡೆಂಟಾಗಿ ಗೊತ್ತಾಗುತ್ತೆ ಏನು ಈ ಸಿನಿಮಾ. ಇಲ್ಲ, ನನಗೆ ಟ್ರೈಲರ್ ನೋಡ್ತಾ ನೋಡ್ತಾನೆ ಒಂದಷ್ಟು ಕ್ವಶನ್ಸ್ ಜನ್ರೇಟ್ ಆಗಿಬಿಡ್ತು. ನಂಗೆ ಟ್ರೈಲರ್ ನೋಡಿದಾಗ ಅನಿಸಿದ್ದು ನಿಶ್ವಿಕಾ ನಾಯ್ಡು ಅಂದರೆ ಹೀರೋ, ಮೊದಲನೇದಾಗಿ ಡಾರ್ಲಿಂಗ್ ಕೃಷ್ಣ ಅವರು ಒಂದು ರೀತಿ ಇನ್ನೋಸೆಂಟ್, ನಿಶ್ವಿಕಾ ನಾಯ್ಡು ಪಕ್ಕಾ ವೈಲೆಂಟ್, ಮೇಘಾ ಶೆಟ್ಟಿ ಅವರು ಸ್ವಲ್ಪ ಸೈಲೆಂಟ್ ಅನಿಸುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಅವ್ರದ್ದು ಕ್ಯಾರೆಕ್ಟರ್ಗಳು ಹಾಗೇ ಹೋಗುತ್ತಾ ಅಥವಾ ತುಂಬ ಚೇಂಜಸ್ ಇದೆಯಾ? ಇನ್ನೋಸೆಂಟು, ವೈಲೆಂಟು, ಸೈಲೆಂಟ್, ಕರೆಕ್ಟಾಗಿ ಹೇಳಿದ್ರೆ ಹಂಗೆ ಇರೋದು. ಇದೇ ನಮ್ಮ ಚಿತ್ರ ಏನು ನೋಡಿದ್ರು ಅಂದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಟ್ರೈಲರಲ್ಲಿ, ಆಲ್ಮೋಸ್ಟ್ ಟೀಸರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಏನು ಫ್ಲೇವರು, ಎಲ್ಲಿ ಎಲ್ಲಿ ಹೋಗ್ತದೆ ಸಿನಿಮಾ ಅಂತ. ಸೊ ಅದು ಪಕ್ಕ ಈ ಸಿನಿಮಾದ ಏನಿದೆ ಅದನ್ನೇ ಟೀಸರ್ ಮಾಡಿದ್ದಾರೆ.